ಎಸ್ ಇನ್ನು ಮುಂದಿನ ಕ್ಷೇತ್ರ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಕೆಲವೊಂದಿಷ್ಟು ಮಹತ್ವದ ಬದಲಾವಣೆಗಳಾಗುವಂತಹ ಸಾಧ್ಯತೆ ಇದ್ದಾವೆ ಸಚಿದಾನಂದ ಎಂಟ್ರಿಯಿಂದ ಹಾಗೆ ಎಸ್ ಬಿಜೆಪಿಯಿಂದ ಸಚಿದಾನಂದ ಇಲ್ಲಿ ಆಕಾಂಕ್ಷಿ ಆಗಿದೆ ಟಿಕೆಟ್ ಆಕಾಂಕ್ಷಿ ಆಗಿದೆ ಪ್ರಬಲವಾದ ಆಕಾಂಕ್ಷಿ ಆಗಿದ್ದಾರೆ ಇತ್ತೀಚಿಗಷ್ಟೇ ದೊಡ್ಡ ಕಾರ್ಯಕ್ರಮವನ್ನು ಮಾಡಿದ್ರು ಶ್ರೀರಂಗಪಟ್ಟಣದಲ್ಲಿ ದರ್ಶನವನ್ನು ಕರೆಸಿ ಇಡೀ ಸಿನಿಮಾ ತಾರೆಯನ್ನು ಕರೆಸಿ ಜೊತೆಗೆ ಬಿಜೆಪಿಯ ಮಂತ್ರಿ ಮಹೋದಯರನ್ನು ಕರೆಸಿ ದೊಡ್ಡ ಈವೆಂಟನ್ನು ಮಾಡಿದ್ರು ಆ ಮುಖಾಂತರ ನಾನು ಬಿಜೆಪಿಯ ಅಭ್ಯರ್ಥಿ ಅನ್ನೋದನ್ನ ಅವರು ಸಾರಿ ಸಾರಿ ಹೇಳಿ ಬಲ ಪ್ರದರ್ಶನವನ್ನ ಮಾಡಿದ್ರು ಶ್ರೀರಂಗಪಟ್ಟಣದಲ್ಲಿ ಸಚಿದಾನಂದ ಅವ್ರಿಗೆ ಟಿಕೆಟ್ ಸಿಗಬಹುದು ಜೊತೆಗೆ ನಂಜುಂಡೇಗೌಡರು ಕೂಡ ಟಿಕೆಟ್ ಕೇಳ್ತಿದ್ರೆ ನನಗೂ ಟಿಕೆಟ್ ಕೊಡಿ ಅಂತ ಬಟ್ ಬಿಜೆಪಿ ಟಿಕೆಟ್ ಫೈನಲ್ ಅವ್ರಿಗೆ ಸೊ ಅಧಿಕೃತವಾಗಿ ಅನೌನ್ಸ್ ಮಾಡ್ಬೇಕಷ್ಟೇ ಸೊ ಸಚಿದಾನಂದ್ ಟಿಕೆಟ್ ಸಿಗುತ್ತೆ ಇನ್ನು ಕಾಂಗ್ರೆಸ್ ಇಂದ ಮಾಜಿ ಎಂ ಎಲ್ ಎ ರಮೇಶ್ ಬಂಧಿಸಿದ್ದೇಗೌಡ ಅವರು ಅವ್ರಿಗೆ ಟಿಕೆಟ್ ಕೊಡ್ತಾರೆ ಅದ್ರಲ್ಲಿ ನೋ ಡೌಟ್ ಇನ್ನು ಜೆಡಿಎಸ್ ನ ಸಿಟಿಂಗ್ ಎಂ ಎಲ್ ಎ ರವೀಂದ್ರ ಶ್ರೀಕಂಠಯ್ಯ ಅವ್ರಿಗೆ ಟಿಕೆಟ್ ಸಿಗುತ್ತೆ ಸೊ ಏನಾಗುತ್ತೆ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರ ಇಷ್ಟು ದಿನ ಒಂದು ರೀತಿ ಜೆ ಡಿ ಎಸ್ ವರ್ಸಸ್ ಕಾಂಗ್ರೆಸ್ ಅಂತ ಇತ್ತು ಈಗ ಬಿ ಜೆ ಪಿ ಕೂಡ ಟಫ್ ಫೈಟ್ ಕೊಡ್ತಾ ಇದೆ ತ್ರಿಕೋನ ಸ್ಪರ್ಧೆ ಏರ್ಪಡುವಂಥ ಎಲ್ಲ ಸಾಧ್ಯತೆ ಶ್ರೀರಂಗಪಟ್ಟಣದಲ್ಲಿ ಇದೆ ಸೊ ನಮ್ಮ ಈಗಿನ ಸರ್ವೆ ಪ್ರಕಾರ ಕರ್ನಾಟಕ ಟಿ ವಿಯ ಮೆಗಾ ಡಿಸೆಂಬರ್ನ ಸರ್ವೆ ಪ್ರಕಾರ ಈಗ ಸದ್ಯಕ್ಕೆ ಜೆ ಡಿ ಎಸ್ ಅಲ್ಪ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಸೊ ಗೋ ನೆಕ್ಸ್ಟು ಏನಾಗುತ್ತೆ ಜನವರಿ ಫೆಬ್ರವರಿ ಗೊತ್ತಿಲ್ಲ ಸಚ್ಚಿದಾನಂದ ಎಷ್ಟು ಓಟ್ ಕೀಳ್ಬೋದು ಹೇಗೆ ಪ್ರಚಾರ ಮಾಡ್ಬೋದು ಯಾಕಂದರೆ ಎರಡು ದಿನಗಳ ಹಿಂದೆ ಎರಡು ಮೂರು ಅಷ್ಟೇ ಮತ್ತೆ ಇಡೀ ಕ್ಷೇತ್ರದಲ್ಲಿ ರೌಂಡ್ ಸೊಡಿತಾ ಇದ್ದರು ದರ್ಶನವ್ರನ್ನ ನಟ ದರ್ಶನ ಕರ್ಕೊಂಡೋಗಿ ಶಾಲಾ ಮಕ್ಕಳಿಗೆ ಬ್ಯಾಗು ಪುಸ್ತಕವನ್ನು ಕೊಟ್ಟು ಕೆಲವೊಂದಿಷ್ಟು ಕಾರ್ಯಕ್ರಮಗಳು ಕೂಡ ಭಾಗಿಯಾಗಿದ್ದರು ಇಡೀ ಕ್ಷೇತ್ರವನ್ನು ರೌಂಡ್ ಹೊಡಿತಾ ಇದ್ದಾರೆ ಸಚ್ಚಿದಾನಂದ ಏನು ಬೇಕಾದರೂ ಆಗಬಹುದು ಮುಂದಿನ ದಿನಗಳಲ್ಲಿ ಬಟ್ ಈ ಕ್ಷಣಕ್ಕೆ ಜೆ ಡಿ ಎಸ್ ರವೀಂದ್ರ ಶ್ರೀಕಂಠಯ್ಯ ಅವರು ಮುನ್ನಡೆಯನ್ನು ಸಾಧಿಸಿದ್ದಾರೆ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಶಿವ ಸಚಿದಾನಂದ ಏನೆಲ್ಲ ಅಂದ್ರೆ ಚೇಂಜಸ್ ಆಗ್ಬೋದು ನೀವು ಹೇಳಿ ದರ್ಶನ್ ಬಂದವ್ರೆ ಜನ ದರ್ಶನ್ ನೋಡಕ್ ಬಂದ್ರ ಸಚಿನ್ ನೋಡಕ್ ಬಂದ್ರ ದರ್ಶನ್ ನೋಡಕ್ ಬಂದ್ರು ದರ್ಶನ್ ನೋಡಕ್ ಬಂದ್ರು ಶ್ರೀರಂಗಪಟ್ಟಣ ಜನ ಅಂಬರೀಷ್ ಅವರನ್ನ ಚುನಾವಣೆ ಸೋಲ್ಸವ್ರೆ ಇದೇ ಅಂಬರೀಷ್ ರಾಮನಗರಕ್ಕೆ ಹೋದಾಗ ಸೋತವ್ರೆ ನಾನು ರಾಜಕಾರಣಿಗಳಿಗೆ ಸಜೆಷನ್ ಗೊತ್ತಾ ನೀವ್ ಯಾವದೇ ಕಾರಣಕ್ಕೂ ಸಿನಿಮಾದವ್ರನ್ನ ಕರ್ಕೊಂಡು ಪ್ರಚಾರ ಮಾಡಬೇಡಿ ನೀವ್ ಆ ಸೇರಿದ ಜನ ನನಗೆ ನನ್ಗೆ ವೋಟ್ ಆಗ್ತಾರೆ ಅಂದ್ರೆ ಅದು ಭ್ರಮೆ ಜೆಡಿಎಸ್ ಅಲ್ಲಿರೋ ದರ್ಶನ ಅಭಿಮಾನಗಳು ಬರ್ತಾರೆ ಅಲ್ಲಿಗೆ ಕಾಂಗ್ರೆಸ್ ಅಲ್ಲಿರೋ ದರ್ಶನ ಅಭಿಮಾನಿಗಳು ಅಲ್ಲಿಗೆ ಬರ್ತಾರೆ ಎಲ್ರು ಬರ್ತಾರೆ ನಮ್ ಬಾಸ್ ಬಂದವ್ರು ನೋಡೋಣ ಅಂತ ಬರ್ತಾರೆ ಆ ಬಂದವರೆಲ್ಲ ನನ್ಗೆ ಓಟ್ ಹಾಕ್ಬಿಡ್ತಾರೆ ಅನ್ಕೊಂಡ್ರೆ ಭ್ರಮೆ ಓಟ್ ಹಾಕಲ್ಲ ಓಟ್ ಹಾಕಲ್ಲ ಓಟ್ ಹಾಕಲ್ಲ ನೀವು ಗೇಜ್ ಮಾಡಕ್ ಆಗಲ್ಲ ನನ್ನ ಬೆಂಬಲಿಗೆ ಎಷ್ಟು ಜನ ಇದ್ದಾರೆ ಎಷ್ಟೊಂದು ಗೇಜ್ ಮಾಡಕ್ ರಾಜಕಾರಣಿಗಳಿಗೆ ಗೊತ್ತಿಲ್ಲ ಒಂದು ಸಾವಿರ ಎರಡ್ ಸಾವಿರ ಓಟ್ ಬರೋದಕ್ಕೆ ಎತ್ ಸಾವಿರ ಬರುತ್ತೆ ಅನ್ಕೊಂಡ್ರೆ ಯಾವ ಮಾಡ್ಬಿಡ್ತಾರೆ ಅವ್ರವರ ಭಾಷಣದ ಕಲೆಯಲ್ಲಿ ಅವ್ರವ್ರ ಫೇಸ್ ಅಲ್ಲಿ ಜನ ಸೇರ್ಸ್ ರಾಜಕೀಯ ಮಾಡಬೇಕು ಬಿಡಿ ಕಾಲೇ ಮಾಡ್ಬಿಟ್ಟವ್ರು ಅಂಡ್ ಟಿಕೆಟ್ ವಿಚಾರ ಬಂದಾಗ ಕಾಂಗ್ರೆಸ್ ಅಲ್ಲಿ ಬೇರೆಯವರು ಅಪ್ಲಿಕೇಶನ್ ಹಾಕಿದ್ದಾರೆ ಬಿಜೆಪಿ ಕೂಡ ಬೇರೆಯವರು ಆಕಾಂಕ್ಷಿಗಳಿದ್ದಾರೆ ಆದ್ರೆ ಇವರಷ್ಟು ಪ್ರಬಲಲ್ಲ ಪ್ರಬಲರಲ್ಲ ರವೀಂದ್ರ ಅನೌನ್ಸ್ ಆಗಿದೆ ಫಿಕ್ಸ್ ರಮೇಶ್ ಬಾಬು ಮಂಡಿಸಿದ ಫಿಕ್ಸ್ ಸಚಿಕ್ ಫಿಕ್ಸ್ ಇನ್ಯಾರು ಕೆ ಆರ್ ಎಸ್ ಇಂದ ಆಪಿಂದ ನಿಂತ್ಕೋತಾರೆ ಬಟ್ ಇಲ್ಲಿ ವರ್ಸಸ್ ಫೈಟ್ ರವೀಂದ್ರ ಕಳೆದ ನಾನು ಪದೇ ಪದೇ ಹೇಳಿದ್ದೆ ರವೀಂದ್ರ ಅವರು ಫಸ್ಟ್ ಟೈಮ್ ಎಂಎಲ್ಎ ಎಂಎಲ್ಎ ಎಲ್ ಕಾಂಗ್ರೆಸ್ ಅಲ್ಲಿ ಬಹಳಷ್ಟು ಸಾರಿ ಹೋರಾಟ ಕೊಟ್ಟಿದ್ರು ಸಾಧ್ಯ ಆಗಿಲ್ಲ ಅಲ್ಲಿ ರವೀಂದ್ರ ಗೆದ್ದಿರೋದು ರವೀಂದ್ರ ಅನ್ನೋ ಕಾರಣಕ್ಕಲ್ಲ ಜೆಡಿಎಸ್ ಕಾರಣ ರಮೇಶ್ ಬಾಬು ಅಂಡ್ ಫ್ಯಾಮಿಲಿ ಇಷ್ಟು ವರ್ಷ ಗೆದ್ದಿದ್ದು ರಮೇಶ್ ಬಾಬು ಅನ್ನೋ ಕಾರಣಕ್ಕಲ್ಲ ಅದು ಜನತಾ ಪರಿವಾರ ಜನತಾ ಪರಿ ರಾಜಕಾರಣಕ್ಕೆ ಅಂಡ್ ಎರಡನೇ ವಿಚಾರ ಹಂಗಂದ್ರೆ ಶಿವ್ ಚೇಂಜ್ ಆಗಲ್ವೇ ಅಂಡ್ ಸಚಿ ಬಿಜೆಪಿ ಇಡೀ ಮಂಡ್ಯದಲ್ಲಿ ಏನೋ ಸ್ವಲ್ಪ ವೋಟ್ ಬ್ಯಾಂಕ್ ಇದೆ ಶ್ರೀರಂಗಪಟ್ಣ ಶ್ರೀರಂಗ್ ಪಟ್ಟಣದಲ್ಲಿ ತಾಲೂಕ್ ಪಂಚಾಯತ್ ಗೆಲ್ಲೋರು ಒಂದನ್ನ ಅಲ್ಲಿ ಪುರಸಭೆ ಗೆಲ್ಲೋರು ಒಂದ್ ಎರಡ್ ಮೂರ್ ಸ್ಥಾನ ಹಂಗಿರೋದು ಸೊ ಈಗ ಮೊನ್ನೆ ಎಲ್ಲಾ ಮೂಡಲ ಬಾಗಿಲ ಆಂಜನೇಯ ಸ್ವಾಮಿ ದೇವಸ್ಥಾನದ ಶು ಅಂದ್ಕೋತೀನಿ ಹಿಂದೂ ಒಂದಷ್ಟು ಹೋರಾಟ ಹನುಮ ಆಲೆಯೆಲ್ಲ ಆಗ್ತಾವೆ ಬಹಳ ವರ್ಷ ಮೊನ್ನೆಲ್ಲಾ ಆಯ್ತು ಆ ಹಂಗಂದ್ಬಿಟ್ಟು ಏನಿಲ್ಲ ಈಗಲೂ ಕೂಡ ಅಲ್ಲಿ ಬಿಜೆಪಿಗೆ ಈಗ ಸಚಿದಾನಂದ ಅವ್ರ ಮಾವ ಲಿಂಗರಾಜ್ ಅವರು ಕಾಂಗ್ರೆಸ್ ಇಂದ ಕಂಟೆಸ್ಟ್ ಮಾಡಿ ಇಪ್ಪತ್ತೆ ಸಾವಿರ ಓಟ್ ತಗೊಂಡಿದ್ರು ಅವರು ಬಿಜೆಪಿ ಸೇರ್ಪಡೆ ಆಗವ್ರೆ ಸಚಿದಾನಂದ ರಾಜಕಾರಣ ಹೆಂಗ್ ಮಾಡ್ಬೇಕು ಹಂಗ ಮಾಡ್ತವ್ರ ಸಂಸದೆ ಸುಮಲತಾ ಅವರ ಮಾನಸ ಪುತ್ರ ಸಚಿ ಸುಮಲತಾ ಅವ್ರ ನಿಮ್ಗೆ ಮಗ ಯಾರ ರಾಜಕೀಯ ಬರ್ಬೇಕು ಸಚಿನ ಅಭಿನಂದ್ರೆ ನಾನು ಸಚಿ ಸಚಿ ಹೇಳ್ದಂತ ಸುಮಲತಾ ಹಂಗಂತ ಸುಮಲತಾ ಅವ್ರ ಆ ಮಟ್ಟಕ್ಕೆ ಪ್ರಭಾವಿಯೇ ಎಲ್ಲರೂ ಸೇರಿ ಪ್ರಭಾವ ಆಗಿದ್ರು ಸುಮಲತಾ ಗೆಲ್ಲಕ್ಕ ಲೀಡ್ ಬರೋಕ್ ಯಾರ ಕಾರಣ ರಮೇಶ್ ಬಾಬು ಬಂಡಿಸಿದ್ದೇಗೌಡ್ರು ಸಚಿದಾನಂದ ಸುಮಲತಾ ಅವರು ಅಂಬರೀಷ್ ವೋಟರ್ಸ್ ಜೆಡಿಎಸ್ ಅವರು ಮಾತಾಡಿದ್ ಮಾತಲ್ಲ ಸೇರಿ ಅವ್ರು ಗೋಟ್ ಹಾಕಿ ಕೊಟ್ಟಿದ್ರು ಶ್ರೀರಂಗಪಟ್ಟ ಕ್ಷೇತ್ರದಲ್ಲಿ ಸುಮಲತಾ ಗೆದ್ರು ರಮೇಶ್ ಬಾಬು ಬಣ್ಣಿಸಿದ ಸಪೋರ್ಟ್ ಮಾಡ್ ಸುಮಲತಾ ಅನಿವಾರ್ಯ ಈಗ ಸಚಿಗ್ ಸಪೋರ್ಟ್ ಮಾಡ್ತಾರೆ ಅವರು ಸ್ಪಿಟ್ ಆಗತ್ತಲ್ಲಿ ಅವತ್ತಿನ ರಾಜಕಾರಣ ಬೇರೆ ಇವತ್ತಿನ ರಾಜಕಾರಣ ಬೇರೆ ಎರಡನೇದು ಸಚಿದಾನಂದ ಕಾಂಗ್ರೆಸ್ ವೋಟ್ ಅನ್ನ ಕೀಳ್ತಾರೆ ನಾವು ಜೆಡಿಎಸ್ ಅವರು ಗೆಲ್ಲಬಹುದು ಅಂತ ಕೆಲವ್ ರನ್ ಯಾರು ಗೊತ್ತು ಯಾರ ಯಾರು ವೋಟ್ ಕೇಳ್ತಾರೆ ಅಂತ ಅಂಡ್ ಕೊತ್ತೀವಿ ಒಂದು ಎರಡು ಈ ಮಂಡ್ಯ ಬಾರ್ಡರ್ ಇದೆಯಲ್ಲ ಮಂಡ್ಯ ಬಾರ್ಡರ್ ಕುಯ್ಕಂಡಂಗೆ ಶ್ರೀರಂಗಪಟ್ಟ ಹೋಗ್ಬಿಟ್ಟೈತೆ ಕ್ಷೇತ್ರ ಮಂಡ್ಯ ಬಾಡ್ರೆ ಸಿಟಿ ನಾನು ಇಲ್ಲ ನಮ್ಮ ಅಮರಾವತಿ ಸೇರ್ಕಡೆ ಆದಂಗೆ ಶ್ರೀರಪಟ್ಟಣ ಕೋಟ್ಲು ಕ್ಷೇತ್ರಕ್ಕೆ ಐತೆ ಕೊಟ್ಟಿದ್ದೀನಿ ಈ ಕ್ಷೇತ್ರ ಒಂಥರ ವಿಚಿತ್ರ ಓಡಾಡ ಬಹಳ ಕಷ್ಟ ದೊಡ್ಡ ಕ್ಷೇತ್ರ ಕೆ ಆರ್ ಎಸ್ ವರ್ಗೂ ಐತೆ ಈ ಕ್ಷೇತ್ರ ಆರ್ ಎಸ್ ಕೂಡ ಮಂಡ್ಯಕ್ಕೆ ಸೇರಿದ್ದಲ್ಲ ಇಲ್ಲಿ ಕಾಂಗ್ರೆಸ್ ವರ್ಸಸ್ ಜೆಡಿಎಸ್ ಫೈಟ್ ಫೈಟ್ ಪಾರ್ಟಿ ನಾನು ಆಗ್ಲಿಲ್ಲ ಜೆ ಡಿ ಎಸ್ ಅನ್ನೋ ಕಾರಣಕ್ಕೆ ರವೀಂದ್ರ ಶ್ರೇಖಂಠಯ್ಯ ಗೆದ್ದವ್ರೆ ಅಂತ ಹೇಳ್ತಾ ಇದ್ದೆ ರವೀಂದ್ರ ಶ್ರೀಕಂಠಯ್ಯ ಮದ್ವೆ ಮುಂಜಿ ಜಾತ್ರೆಗೆಲ್ಲ ಬರಲ್ಲ ಸಾವು ಗೀವು ಮನೆಗೆಲ್ಲ ರಮೇಶ್ ಬಾಬು ಹಂಗಲ್ಲ ಓಟ್ ಹತ್ರ ಹೋಗಿ ಟೀ ಕುಡಿಯೋದು ಹಣ ಬದ್ನೇ ಮದುವೆ ಹೋಗೋದು ಹಿಂಗೆಲ್ಲ ಸರಳ ಸಜ್ಜನಿಕೆ ನಾನು ಯಾಕೆ ವಿಚಾರ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಅಂತಂದ್ರೆ ರವೀಂದ್ರ ಶೇಖಂಠಯ್ಯ ಯಾವಾಗಲೂ ಸಂಸದ ಎದ್ರೆ ಮಾತಾಡ್ತಾರೆ ನಮ್ಮ ಮಂಡ್ಯದ ಜನ ತುಂಬಾ ಹೊರಟಿರಬಹುದು ನಮ್ಮ ಮಂಡ್ಯದ ಜನ ತುಂಬಾ ಜೋರಾಗಿ ಮಾತಾಡಬಹುದು ನಮ್ಮ ಮಂಡ್ಯ ಜನ ಬಹಳ ಮೃದು ಸ್ವಭಾವಿಗಳು ಪ್ರಾಣ ಕೊಡ್ತಾರೆ ಎದೆ ಮೇಲೆ ಇಟ್ಕೊಂಡು ಪ್ರೀತಿ ಮಾಡ್ತಾರೆ ಸರಿಯಾಗಿದ್ರೆ ಯಾಕೆ ಈ ಪದಗಳನ್ನ ಬಳಕೆ ಮಾಡ್ತಾ ಇದೀನಿ ಅಂತಂದ್ರೆ ಅಹಂಕಾರ ದರ್ಪ ದೌರ್ಜನ್ಯ ಗಾಂಚಲಿಗಳನ್ನ ಮಂಡ್ಯ ಜನ ಸಹಿಸಲ್ಲ ಸೊ ಇಲ್ಲಿ ವ್ಯತ್ಯಾಸಗಳಿದೆ ಜೆ ಡಿ ಎಸ್ ಅಲ್ಲಿ ರಮೇಶ್ ಬಾಬು ಇದ್ದ ಬಂಡಿಸದೇ ನಡ್ಕೊಂಡಂತ ರೀತಿ ಕಾಂಗ್ರೆಸ್ ಅಲ್ಲಿ ಇದ್ದಾಗಲೂ ಹಾಗೆ ಇದೆ ರವೀಂದ್ರ ಅವರು ಸ್ವಲ್ಪ ಜೋರ್ ಮಾತು ಹ್ಮ್ ಇದು ಎರಡನೇದು ಇಳಗಡೆ ಸಚಿದಾನಂದ ಎಂಟ್ರಿ ಇದೆಯಲ್ಲ ಸಚಿ ಬಲಿಯಾಗಕ್ಕೆ ಏ ಸಚಿನ್ ಬಾಬು ನಮ್ಮ ನನ್ನ ವಿರುದ್ಧ ಮಾತಾಡ್ತಾರ ರವೀಂದ್ರ ಸೋಸ್ಬೇಕು ಸಚಿ ರಮೇಶ್ ಬಾಬು ಮಂಡಿಸ್ ಸಪೋರ್ಟ್ ಮಾಡ್ಬಿಡು ಅಂತ ಸುಮಲತಾ ಹೇಳಿದ್ರು ಸಚಿ ವಾಪಸ್ ಬರೋ ಮನಸ್ಥಿತಿಯಲ್ಲಿ ಇಲ್ಲ ಸಚಿ ಗೆಲ್ಲೇಬೇಕು ಅಂತ ಹೋಗ್ ಕೂತಿರದು ಮಾಡ್ಲೇಬೇಕು ಮಾಡ್ಲೇಬೇಕು ಅಂತ ಕಾಂಗ್ರೆಸ್ ವರ್ಸಸ್ ಜೆ ಡಿ ಎಸ್ ಫೈಟ್ ಇದೆ ಬಿಜೆಪಿ ಕಳೆದ ಹಿಂದಿನಿಗಿಂತಲೂ ಸಹ ಒಳ್ಳೆ ಪೊಸಿಷನ್ ಅಲ್ಲಿ ಇವತ್ತು ಮೂವ್ ಆಗ್ತಿದೆ ಕನಿಷ್ಠ ಒಂದು ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ವೋಟ್ ಅನ್ನ ಪಡೆಯುವಂತ ಅಂತ ಇರ್ಬೋದು ಬಿಜೆಪಿ ಇನ್ನು ನಾವು ಹೇಳಿದಂಗೆ ಇಪ್ಪತ್ತು ದಿನ ಇದೆ ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ಮೂರು ಕ್ಯಾಂಡಿಡೇಟ್ ಗಳು ಸರಿಸಮಾನ ಆಗಿ ಖರ್ಚು ಮಾಡುವ ಕೆಪಾಸಿಟಿ ಒಂದವರ ಒಂದ್ ಹಂತಕ್ಕೆ ಇಲ್ಲಿ ಎಸ್ ಇದಾರೆ ನಾನು ಆಗ್ಲೇ ಹೇಳಿದೆ ವ್ಯತ್ಯಾಸ ರಮೇಶ್ ಬಾಬು ಬಣ್ಣಿಸಿದ್ದೇಗೌಡರು ಜೆಡಿಎಸ್ ಹೆಂಗಿದ್ದಾಗಿದ್ರು ಈಗಲೂ ಹಂಗೆ ಅವ್ರೆ ಮದ್ವೆ ಸಾವು ಅವು ಇವು ಓಡಾಡ್ಕೊಂಡು ಮಾಡ್ತಾವ್ರೆ ಸೊ ಹಾಗಾಗಿ ಈ ಕ್ಷಣಕ್ಕೆ ಅಕ್ಟೋಬರ್ ಸರ್ವೆ ಕೂಡ ಜೆಡಿಎಸ್ ಕಿತ್ತು ನವೆಂಬರ್ ಇತ್ತು ಡಿಸೆಂಬರ್ ಕೂಡ ಶ್ರೀರಂಗಪಟ್ಣ ಕ್ಷೇತ್ರ ಜೆಡಿಎಸ್ ಮುನ್ನಡೆಯ ಕಾಯ್ದುಕೊಂಡಿದೆ ಇದೇ ಹಿಂಗೆ ಇದೇ ಕಡೆಗಳಿಗೆವರೆಗೂ ಹೋಗುತ್ತಾ ಹೇಳಕ್ ಸಾಧ್ಯತೆ ಜನವರಿ ಚೇಂಜ್ ಆಗಬಹುದು ಫೆಬ್ರವರಿ ಚೇಂಜ್ ಆಗಬಹುದು ಮಾರ್ಚ್ ಚೇಂಜ್ ಆಗಬಹುದು ಜನವರಿ ಚೇಂಜ್ ಆಗಿಲ್ಲ ಅಂದ್ರೆ ಫೆಬ್ರವರಿಗೂ ಚೇಂಜ್ ಆಗಬಹುದು ಈ ಸಾಧ್ಯತೆ ಇದೆ ಬಟ್ ಜೊತೆಗೆ ಶ್ರೀರಂಗಪಟ್ಟಣ ಕ್ಷೇತ್ರದಲ್ಲಿ ಜೆಡಿಎಸ್ ಶಿಖಂಡ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಪ್ರತಿದಿನ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಪೋಷಕಾಂಶ ಒದಗಿಸುತ್ತೆ ಆರು ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದಿರಾ ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಇಟ್ಟು ಕೊಟ್ರೆ ನಿಮ್ ಮಕ್ಕಳು ದಷ್ಟ ಪುಷ್ಟವಾಗಿ ಬೆಳಿತಾರೆ ಆರೋಗ್ಯವಾಗಿರ್ತಾರೆ ತದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಇಟ್ಕೊಡಿ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಇಟ್ಟು ಮಾತ್ರ ಎಲ್ಲ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಇಟ್ಟು ಲಭ್ಯ ಅರ್ಧ ಕೆ ಜಿ ಚಿಕನ್ ಅರ್ಧ ಕೆಜಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲ ಇದ್ರೆ ಇಪ್ಪತ್ತು ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ